ನೆರ್ಲಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 127ನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೇಶದ ಸರ್ವ ಸಮುದಾಯ ಏಳಿಗೆ ಬಯಸಿ ಹೆಜ್ಜೆ ಇಟ್ಟ ಮಹಾನ್ ವ್ಯಕ್ತಿಯಾಗಿದ್ದರಷ್ಟೇ ಅಲ್ಲದೆ ಒಂದು ದೇಶದ ಶಕ್ತಿಯಾಗಿದ್ದರು. ಅವರ ತತ್ವ ಸಿದ್ಧಾಂತ ಸರ್ವಕಾಲಿಕವಾಗಿದ್ದು ಅವರು ಹಾಕಿಕೊಟ್ಟ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಗುಡಸ್ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಪ್ಪಣ್ಣ ಖಾತೆದಾರ್ ಹೇಳಿದರು. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 127ನೇ ಜಯಂತಿಯ ಅಂಗವಾಗಿ ತಾಲೂಕಿನ ನೇರ್ಲಿ ಗ್ರಾಮದಲ್ಲಿ ವೀವಜ್ಯೋತಿ ತರುವ ಸಂದರ್ಭದಲ್ಲಿ ಹೇಳಿದರು. ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ 127ನೇ ಜಯಂತಿಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಜ್ಯೋತಿಯವರು ನಮ್ಮ ಊರ ಬೆಳಗಲಿಯ ತಂದ ನಾವು ಈಗ ಜ್ಯೋತಿಯನ್ನು ಕೊಟ್ಟಂಥ ನಮ್ಮ ನೇರ್ಲಿ ಗ್ರಾಮಕ್ಕೆ ನಾನು ಮೊದಲು ಧನ್ಯವಾದ ಹೇಳ್ತೇನೆ. ಇದರಂತೆ ನಮ್ಮ ಯುವಕರು ಎಲ್ಲ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಪಾಲನೆ ಮಾಡಿದಾರೋ ಇನ್ನು ಮಾಡ್ಕೊಂಡು ಹೋಗ್ತಾರನ್ನೋ ಒಂದು ನಂಬಿಕೆ ವಿಶ್ವಾಸದಿಂದ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಇದೇ ರೀತಿ ಪ್ರತಿ ವರ್ಷ ಹೋದ ಜ್ಯೋತಿ ಬೆಳಗಲಿ, ಇದಕ್ಕಿಂತ ಹೆಚ್ಚಿನ ಜನಸೆ ಒಳ್ಳೆಯದಾಗಲಿ ತಂದು ನಾನು ಹಾರೈಸ್ತೇನೆ. ದಲಿತ ಯುವಕರು ಮೋಟಾರ್ ಸೈಕಲ್ ಮೂಲಕ ಅಂಬೇಡ್ಕರ್ ಅವರ ಘೋಷಣೆ ಹೇಳುತ್ತಾ ಭೀಮಜ್ಯೋತಿ ಗುಡಸ್ ಗ್ರಾಮದವರೆಗೆ ಮೆರವಣಿಗೆಯ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಗ್ರಾಮದಲ್ಲಿ ಶಾಂತಿಯಿಂದ ಆವರಿಸಲಾದ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಬಿವಿಕ್ ಕಡಬಣ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅಂಬೇಡ್ಕರ್ ಜೀವನ ಚರಿತ್ರೆಯ ಮೂಲಕ ನಮ್ಮ ಸಮಾಜ ಹೇಗಿರಬೇಕು ಎಂಬುದು ದಲಿತರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಶಿವಾನಂದ್ ಮಾಳ್ಕರಿ, ಮಹೇಶ್ ಬಂಗಾರಿ, ಎಸ್ಜಿ ನಡುಗೇರಿ, ಪ್ರಮೋದ್ ಕಾಮ್ತೆ, ವಿಕಾಸ್ ಬಂಗಾರಿ, ಕೆಂಪಣ್ಣ ಸೇರಿದಂತೆ ಗುಡಸ್ ಗ್ರಾಮದ ಎಲ್ಲ ದಲಿತ ವರ್ಗದವರು ಉಪಸ್ಥಿತರಿದ್ದರು. ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ.